ನಮಸ್ಕಾರ ಬಂಧು ಬಾಂಧವರೇ, ಇವತ್ತು ತಾವೆಲ್ಲರೂ ತಾಯಿ ಚೌಡೇಶ್ವರಿ ದೇವಿಯ ದರ್ಶನವನ್ನು ಮಾಡುತ್ತಿರುವ್ರಿ. ಈ ಶುಭ ಮಂಗಳವಾರದಂದು ತಾಯಿ ಚೌಡೇಶ್ವರಿಯು ತಮಗೆಲ್ಲರಿಗೂ ದರ್ಶನವನ್ನು ಕೊಡುತ್ತಿದ್ದಾಳೆ. ತಾಯಿ ಚೌಡೇಶ್ವರಿಯು ತಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಲೆಂದು ತಮ್ಮೆಲ್ಲರ ಪರವಾಗಿ ತಾಯಿ ನಮಸ್ಕರಿಸುತ್ತೇನೆ. ಹಸನ್ಮುಖಿಯಾಗಿ ತಾಯಿ ಚೌಡೇಶ್ವರಿಯು ತಮಗೆಲ್ಲರಿಗೂ ದರ್ಶನವನ್ನು ಕೊಡುತ್ತಿರುವವಳು. ತಾವು ಕೂಡ ತಾಯಿಯ ಪ್ರೀತಿಗೆ ಪಾತ್ರರಾಗಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ತಮ್ಮ ಮನಸ್ಸಿನ ಸಂಕಲ್ಪಗಳನ್ನು ತಾಯಿಗೆ ಈಡೇರಿಸಿಕೊಂಡು ತಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಡು, ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಲೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ತಮ್ಮೆಲ್ಲರ ಪರವಾಗಿ ತಾಯಿ ಚೌಡೇಶ್ವರಿಗೆ ನಮಸ್ಕರಿಸುತ್ತೇನೆ. ತಾವೆಲ್ಲರೂ ಕೂಡ ತಾಯಿ ಚೌಡೇಶ್ವರಿಯ ದರ್ಶನವನ್ನು ಮಾಡುತ್ತಿರುವಿರಿ. ಗೋಕಾಕ್ ತಾಲೂಕಿನ ಕಡಬಿಗಟ್ಟಿ ಗುಡ್ಡದಲ್ಲಿ ನೆಲೆಸಿರುವಂಥ ತಾಯಿ ಸರ್ಪದ ಮೇಲೆ ಕುಳಿತು ತಮಗೆಲ್ಲರಿಗೂ ದರ್ಶನವನ್ನು ಕೊಡುತ್ತಿರುವಳು. ತಾಯಿ ಚೌಡೇಶ್ವರಿ ದೇವಿ ದರ್ಶನದಿಂದ ತಮ್ಮ ಜೀವನವನ್ನು ಪಾವನವಾಗಲಿ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ತಮಗೆಲ್ಲರಿಗೂ ಆರೋಗ್ಯ ಆಯುಷ್ಯ ಸಿರಿ ಸಂಪತ್ತು ಕೊಟ್ಟು ಒಳ್ಳೆಯದನ್ನು ಮಾಡಲಿ, ತಮಗೆಲ್ಲರಿಗೂ ಕಾಪಾಡಿ, ತಮ್ಮೆಲ್ಲರ ಇಚ್ಛೆಗಳನ್ನು ಪೂರ್ಣ ಮಾಡಿ ತಾವೆಲ್ಲರೂ ಕೂಡ ತಾಯಿಯ ದರ್ಶನಕ್ಕೆ ಬಂದು ದರ್ಶನವನ್ನು ಪಡೆದುಕೊಂಡು ಹೋಗಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಲಿ ಎಂದು ತಮ್ಮೆಲ್ಲರೂ ಕೇಳಿಕೊಳ್ಳುತ್ತೇನೆ. ತಮ್ಮೆಲ್ಲರ ಪರವಾಗಿ ತಾಯಿ ಚೌಡೇಶ್ವರಿಗೆ ನಮಸ್ಕರಿಸುತ್ತೇನೆ. ತಾಯಿಯ ಪಾದಗಳು ತಾವೆಲ್ಲರೂ ಸಂಪೂರ್ಣ ಗುಡಿಯ ವೀಕ್ಷಣೆಯನ್ನು ಮಾಡುತ್ತಿರುವೆ. ತಾಯಿ ಚೌಡೇಶ್ವರಿಯ ಪಾದಗಟ್ಟೆಯ ಬಗ್ಗೆ ತಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ಸಂಚಿಕೆಯಲ್ಲಿ ಹೇಳುತ್ತೇನೆ. ಕೊನೆಯ ಸಂಚಿಕೆಯಲ್ಲಿ ಹೇಳಿದಂತೆ ಯಾರು ತಮ್ಮ ಹರಕೆಯನ್ನು ಬೇಟೆಯ ರೂಪದಲ್ಲಿ ಈಡೇರಿಸುವರೋ ಅದು ಈ ಜಾಗದಲ್ಲಿ ಮಾತ್ರ. ಇಲ್ಲಿಂದ ತಾಯಿಯ ಗರ್ಭಗುಡಿಗೆ ಯಾವುದೇ ರೀತಿಯ ನಾನ್ ವೆಜ್ ಅಥವಾ ಮಾಂಸಾಹಾರಿ ನೈವೇದ್ಯ ಹೋಗೋದಿಲ್ಲ. ತಾಯಿಗೆ ಸಸ್ಯಾಹಾರಿ ಮಾತ್ರ. ಇದೇ ಜಾಗದಿಂದ ಅವರು ತಮ್ಮ ಭೇಟಿಯನ್ನು ಮಾಡಿ ತಾವೆಲ್ಲರೂ ಈ ಜಾಗದಲ್ಲಿ ಅಡುಗೆಯನ್ನು ಮಾಡಿ ತಮ್ಮ ಭಕ್ತಾದಿಗಳಿಗೆ ಇದನ್ನು ಮಾಡುವಂಥ ಪದ್ಧತಿ. ತಮಗೆಲ್ಲರಿಗೂ ಇವಾಗ ತಾಯಿ ಚೌಡೇಶ್ವರಿಯ ಪಾದಗಟ್ಟೆಗಳನ್ನು ಪಾದದ ದರ್ಶನವನ್ನು ಮಾಡ್ತಾ ಇದ್ದೀನಿ. ಇದು ತಾಯಿ ಚೌಡೇಶ್ವರಿಯ ಪಾದಗಟ್ಟೆ. ಗುಡಿಯು ಇನ್ನೂ ಕಟ್ಟಡದ ಅವಸ್ಥೆಯಲ್ಲಿ ಇರುವುದರಿಂದ ಇದು ಪಾದದಿಂದ ತಾವು ನೋಡಬಹುದು. ತಾಯಿಯ ದೂರದಿಂದ ನೋಡಿದರೆ ಓರೆಯಾಗಿ ಕಾಣುವ ಈ ಪಾದ ತಾಯಿಗೆ ನೇರವಾಗಿ ತಾಯಿಯ ಗರ್ಭಗುಡಿಗೆ ನೇರವಾಗಿ ಇದು ಪಾದಗಟ್ಟೆ. ಈ ಗುಡಿ ಎತ್ತರ ಇನ್ನು ಇಲ್ಲಿಯವರೆಗೆ, ಇಲ್ಲಿಂದ ಅಲ್ಲಿಯವರೆಗೆ ಇಷ್ಟು ದೊಡ್ಡದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡುವವರಿದ್ದಾರೆ. ಇದು ಇಷ್ಟು ಎತ್ತರದಿಂದ ಯಾರೇ ಬಂದ ಭಕ್ತರು ಇನ್ನು ಮುಂದಿನ ದಿನಗಳಲ್ಲಿ ಗುಡಿ ಈ ಪಾದಗಟ್ಟೆಯಿಂದ ಪಾದನನ್ನು ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಗರ್ಭದ ಗುಡಿಯವರೆಗೆ ನಡೆದುಕೊಂಡು ಹೋಗುವ ಸಲುವಾಗಿ ಇಷ್ಟು ವಿಸ್ತೀರ್ಣವಾದ ಗುಡಿಯನ್ನು ಕಟ್ಟಡವನ್ನು ಮಾಡ್ತಿದ್ದಾರೆ. ಈ ಕಟ್ಟಡವನ್ನು ಬರೀ ಕಲ್ಲಿನಿಂದ ನಿರ್ಮಿಸಲಾಗುತ್ತಿದೆ, ಯಾವುದೇ ಕಾಂಕ್ರೀಟ್ ವ್ಯವಸ್ಥೆ ಇಲ್ಲ. ತಾವೆಲ್ಲರೂ ತಾಯಿಯ ಪಾದಗಟ್ಟೆಯ ದರ್ಶನವನ್ನು ಇವತ್ತು ಮಾಡುತ್ತಿರುವಿರಿ. ಕೊನೆಯ ಸಂಚಿಕೆಯಲ್ಲಿ ಹೇಳಿದಂತೆ ಇವತ್ತು ತಾವು ತಾಯಿಯ ಪಾದಗಟ್ಟೆಯ ದರ್ಶನವನ್ನು ಮಾಡಿದಿರಿ. ಅದೇ ರೀತಿಯಾಗಿ ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆಯಂದು ತಾವು ತಮ್ಮ ಹರಕೆಗಳನ್ನು ಸಲ್ಲಿಸಲು ಇವತ್ತು ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ತಮ್ಮ ಹರಕೆಗಳನ್ನು ಸಲ್ಲಿಸಿ ಹೋಗುತ್ತಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕಾಯಿಯನ್ನು ಕೂಡ ಕಟ್ಟಿ ಹೋಗಿದ್ದಾರೆ. ಇವತ್ತು ತಮಗೆಲ್ಲರೂ ತಾಯಿಯ ಪಾದಗಟ್ಟೆಯ ಬಗ್ಗೆ ಹಾಗೂ ಇಲ್ಲಿ ಭೇಟಿ ಮಾಡುವ ಸ್ಥಳದ ಬಗ್ಗೆ ತಮಗೆಲ್ಲರಿಗೂ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತಹ ತಾಯಿಯ ಬಗ್ಗೆ ಒಂದು ವಿಡಿಯೋವನ್ನು ತಮಗೆ ಶೇರ್ ಮಾಡುತ್ತೇನೆ. ಧನ್ಯವಾದಗಳು.
ಎಲ್ಲರೂ ತಾಯಿಯ ಪ್ರೀತಿಗೆ ಪಾತ್ರರಾಗಿ ತಾಯಿಯನ್ನು ದರ್ಶನಗೊಂಡು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ ಎಂದು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ.